ಕಳೆದ 7 ತಿಂಗಳಿನಿಂದ ದೇಶದೆಲ್ಲೆಡೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿರುವ ಮಹಾಮಾರಿ ಕೊರೋನಾ ತಡೆಗಟ್ಟಲು ಆರೋಗ್ಯ ಇಲಾಖೆ, ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿ ಹಾಗೂ ಪತ್ರಿಕಾ ಮಾಧ್ಯಮದವರ ಶ್ರಮ ನಿಜಕ್ಕೂ ಶ್ಲಾಘನೀಯವಾದದ್ದು. ಗಡಿ ಭಾಗದಲ್ಲಿ ಕನ್ನಡ ಮರಾಠಿ ಬಾಂಧವ್ಯದಂತೆ ಎಲ್ಲಾ ಕ್ಷೇತ್ರದವರು ಮಹಾಮಾರಿಯನ್ನು ತಡೆಗಟ್ಟಲು ಹಗಲು ರಾತ್ರಿಯನ್ನದೆ ದುಡಿದ ಕೊರೋನಾ ವಾರಿಯರ್ಸ್ಗಳಿಗೆ ಸಮಯೋಚಿತ ಸನ್ಮಾನ ಮಾಡಿದ್ದು ಅಭಿನಂದನೀಯ ಎಂದು ಸದಲ್ಗ ಪಿಎಸ್ಐ ಆರ್ವೈ ಬೀಳಗಿ ತಿಳಿಸಿದ್ರು. ಈ ಪತ್ರಿಕಾ ರಂಗದಲ್ಲಿ ಯಾವ ಕರ್ತವ್ಯದಲ್ಲಿರ್ತಾರೆಲ್ಲರೂ ಕೂಡ ಈ ಕೋವಿಡ್ ಒಂದೊಂದು ಇದರಲ್ಲಿ ಅವರು ಒಳ್ಳೆಯ ಒಂದು ಕರ್ತವ್ಯ ನಿರ್ವಹಿಸಿ ತಮ್ಮ ಒಂದು ಚಟುವಟಿಕೆಗಳ ಒಂದು ಕಾರ್ಯಕ್ರಮದ ಮೂಲಕ ಇವರು ಸಿಕ್ಕಾಯ ಒಂದು ಅಧ್ಯಕ್ಷತೆಯಿಂದ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಯಾವ ರೀತಿ ಸಂವಹನ ಮತ್ತೆ ಪ್ರತಿಯೊಬ್ಬರಿಗೆ ಒಂದು ಅವಮಾನ ಮಾಡಿ ಅವರಿಗೆ ಮುಂದೊಂದು ಮುಂದುವಂತ ಒಂದು ಕಾರ್ಯವನ್ನು ಇದು ಎರಡನೇ ಕಾಲದ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ನಾನು ಈ ಕುರಿತು ಮಾತನಾಡುತ್ತಿದ್ದೆ. ಅವರು ಬೆಡಕಿಹಾಳದ ಕುಸುಮಾವತಿ ಮಿರ್ಜಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಗಡಿಭಾಗ ಪತ್ರಕರ್ತರ ಸಂಘಟನೆಯಿಂದ ಆಯೋಜಿಸಿದ್ದ ಕೊರೋನಾ ವಾರಿಯರ್ಸ್ಗಳ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಮುಂಬೈ ಪಾಲ್ಧರ್ ಪಿಎಸ್ಐ ಅನುರಾಧ ಪಾಟೀಲ್ ಹಾಗೂ ಸದಲ್ಗ ಉಪತಹಶೀಲ್ದಾರ್ ಪಿಬಿ ಶೀಲವಂತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿನ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು. ಸಮಾರಂಭದಲ್ಲಿ ಉಪತಹಶೀಲ್ದಾರ್ ಶೀಲವಂತ ಮಾತನಾಡಿ, ಕೊರೋನಾ ತಡೆಗಟ್ಟಲು ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಸುರಕ್ಷಿತ ಅಂತರ ರಾಮಬಾಣವಾಗಿದ್ದು ಹೊರಗಿನ ಪ್ರಯಾಣವನ್ನು ಕಡಿಮೆ ಮಾಡಿ ಮನೆಯಲ್ಲಿದ್ದುಕೊಂಡೇ ಕೊರೋನಾ ಗೆಲ್ಲಲು ಸಾಧ್ಯ ಎಂದರು. ಇದೇ ವೇಳೆ ಗಡಿ ಭಾಗದ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಕ್ರಮ್ ಶಿಂಗಾಡೆ ಅವರಿಂದ ಉತ್ಕರ್ಷ ಹೆಗಡೆ, ಸುಗಂಧ ಪುರಾಣಿಕ್ ಅವರಿಗೆ ಪ್ರೇರಣಾ ಗೌರವ ಪುರಸ್ಕಾರ ನೀಡಲಾಯಿತು. ಪ್ರಕಾಶ್ ಪಾಟೀಲ್, ಗಣೇಶ್ ರೋಕಡೆ, ಯಲ್ಲೋಜಿರಾವ್ ಚೌಗುಲೆ, ಶಂಕರ್ ಕಾಂಬಳೆ ಸೇರಿದಂತೆ ಗಡಿ ಭಾಗದ ಪತ್ರಕರ್ತರಿಗೆ ಕೊರೋನಾ ಯೋಧ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಡಿಎನ್ ದಾಬಡೆ, ಜೀವನ್ ಯಾದವ್, ಸಂಪತ್ತ ಬೋರ್ಗಲ್, ಎಎಸ್ ನಾಡಕರ್ಣಿ, ನೇತಾಜಿ ಗೋರೆ, ಸುಚಿತ್ ಕಾಂಬಳೆ, ಬಾಬನ್ ಅವಳೆ, ಧೋಂಡಿಬಾ ಕುಂಬಾರ್, ಶಂಕರ್ ಕಾಂಬಳೆ, ರೂಪೇಶ್ ಸಣದಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.